ಶಲೋಮ್. ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ. ಕ್ರಿಸ್ತನಲ್ಲಿ ಜೀವಿಸುತ್ತಿರುವ ಪ್ರತಿಯೊಂದು ದೇವರ ಮಗುವೆ, ನ್ಯಾಯಸ್ಥಾಪಕರು 1:15 ಹೇಳ್ತಾ ಬರ್ತಿದೆ, ನನಗೊಂದು ದಾನ ಕೊಡಬೇಕು, ನನ್ನನ್ನು ಬೆಗ್ಗಾಡಿಗೆ ಕೊಟ್ಟು ಬಿಟ್ಟಿಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡು ಅಂದಳು. ಆಗ ಅವನು ಆಕೆಗೆ ಮೇಲನ ಮತ್ತು ಕೆಳಗಣ ಬುಗ್ಗೆಗಳನ್ನು ಕೊಟ್ಟನು. ಪ್ರಿಯ ದೇವರ ಮಕ್ಕಳೇ, ಎಷ್ಟೋ ಸಾರಿ ನಮ್ಮ ಜೀವಿತವು ಕೂಡ ಇದೇ ರೀತಿ ಇರುತ್ತೆ. ಇಲ್ಲಿ ಕಾಲೇಬನ ಮಗಳು ಅಕ್ಷಾ ಎಂಬಾಕೆ ಅವಳ ತಂದೆಯಾದ ಕಾಲೇಬನನ್ನು ಕೇಳ್ತಾಳಪ್ಪ, ನನ್ನನ್ನು ಬೆಗ್ಗಾಡಿಗೆ ಕೊಟ್ಟುಬಿಟ್ಟೆ, ಈಗ ನನಗೆ ಬುಗ್ಗೆಗಳಿರುವ ಸ್ಥಳವನ್ನು ಕೊಡು. ಇವತ್ತು ನಿನ್ನ ಜೀವಿತ ಬೆಗ್ಗಾಡಿನ ಉಪಾಧಿಯಲ್ಲಿ ಇದೆಯಾ? ನಿನ್ನ ಕುಟುಂಬ ಬೆಗ್ಗಾಡಿಗೆ ಸಮಾನವಾಗಿ ಮಾರ್ಪಟ್ಟಿದೆಯಾ? ನಿನ್ನ ಜೀವಿತದಲ್ಲಿ ಯಾವ ಆಶೀರ್ವಾದಗಳು ಇಲ್ಲವ? ಬೆಗ್ಗಾಡು ಅಂತಂದರೆ ಯಾವ ಒಳ್ಳೆಯ ಸೂಚನೆಗಳು ಇಲ್ಲ, ಯಾವ ಒಳ್ಳೆಯ ಆಶೀರ್ವಾದಗಳು ಇಲ್ಲ, ಯಾವ ಒಳ್ಳೆಯ ಅದ್ಭುತಗಳು ನಡೆಯಲ್ಲ, ಯಾವುದೇ ವಿಧಾನವಾದಂಥ ಶುಭ ಸೂಚನೆಗಳಿಲ್ಲ, ಶುಭ ಸಂದರ್ಭಗಳಿಲ್ಲ, ಶುಭ ಸಂತೋಷಗಳಿಲ್ಲ. ಈ ರೀತಿಯಾಗಿ ನಿಮ್ಮ ಜೀವಿತದಲ್ಲಿದೆಯಾ? ದೇವರೇ, ನನಗೆ ಯಾವಾಗ ಶುಭ ಸೂಚನೆ, ನನಗೆ ಯಾವಾಗ ಒಳ್ಳೆ ಆರೋಗ್ಯ, ನನಗೆ ಯಾವಾಗ ಒಳ್ಳೆ ಸಂತೋಷ, ನನಗೆ ಯಾವಾಗ ಒಳ್ಳೆ ಅತಿಶಯಗಳು ನಡೆಯುತ್ತೆ ಸ್ವಾಮಿ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ಭಯಪಡಬೇಡ್ರಿ. ದೇವರ ವಾಕ್ಯದಲ್ಲಿ ಅಕ್ಷ ಎಂಬಾಕೆ ಆಕೆ ತನ್ನ ತಂದೆಯನ್ನು ಕೇಳ್ತಾ ಇದ್ದಲ್ಲ, ಅಪ್ಪ ನನ್ನನ್ನು ಬೆಗ್ಗಾಡಿ ಕೊಟ್ಬಿಟ್ಟೆ, ನಾನು ಹೇಗೆ ಜೀವನ ಮಾಡಲಿ, ನನ್ನನ್ನು ಏನು ಸಿಕ್ಕದೇ ಇರುವಂಥ ಜಾಗದಲ್ಲಿ ನಾನು ಇದ್ದುಬಿಟ್ಟಿದ್ದೀನಲ್ಲ ಅಂತ ಕೊರಗ್ತಾ ಇದ್ದಳು. ಇವತ್ತು ನಿನ್ನ ಜೀವಿತದಲ್ಲಿ ನಾನು ಮದುವೆಯಾಗಿದ್ದೇನೆ, ಆದರೆ ನನ್ನ ಹೆಂಡತಿ ಕಡೆಯಿಂದ ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲ, ನನಗೆ ಯಾರಿಂದಲೂ ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲವೇ, ಯಾರಿಂದಲೂ ಯಾವ ಒಳ್ಳೆಯದು ನನಗೆ ಸಿಗ್ತಾ ಇಲ್ಲವೇ, ಯಾರಿಂದಲೂ ನನಗೆ ಒಳ್ಳೆಯದು ಅದ್ಭುತವು ಅತಿಶಯವು ನಡೆಯುವಂಥ ಸೂಚನೆಗಳೇ ಇಲ್ಲವೇ ಎಂಬುದಾಗಿ ಕೊರಗ್ತಾ ಇದೆಯಾ? ಭಯಪಡಬೇಡ. ಆಕೆ ಕಾಲೇಬನನ್ನು ಕೇಳಿದ್ಲು, ಯಾಕೆಂದರೆ ಕಾಲೇಬನು ಅಕ್ಷ ಎಂಬ ಆಕೆಯ ತಂದೆಯಾಗಿದ್ದ. ಅದೇ ರೀತಿ ಪರಲೋಕದಲ್ಲಿರುವ ನಿನ್ನ ತಂದೆ, ಪರಲೋಕದಲ್ಲಿರುವಂಥ ನಿನ್ನ ಸರ್ವಶಕ್ತನು, ಪರಲೋಕದಲ್ಲಿರುವಂಥ ನಿನ್ನ ಪರಮ ತಂದೆಯನ್ನು ಕೇಳು. ಆತ ನಿನಗೆ ಬುಗ್ಗೆಗಳನ್ನು ಕೊಡುವಂಥ ದೇವರು. ಬುಗ್ಗೆ ಅಂದರೆ ನಿಂತು ಹೋಗೋದು, ಬುಗ್ಗೆ ಅಂತಂದರೆ ಇನ್ನು ಮುಂದೆ ನಿಂತು ಹೋಗೋದು, ನಿಂತು ಹೋಗದ ಸಮಾಧಾನ, ನಿಂತು ಹೋಗದ ಸಂತೋಷ, ನಿಂತು ಹೋಗದ ಆರೋಗ್ಯ, ನಿಂತು ಹೋಗದ ಅತಿಶಯಗಳು, ನಿಂತು ಹೋಗದ ಅದ್ಭುತ ಮಹತ್ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ದೇವರು ಮಾಡಲಿಕ್ಕಿದ್ದಾನೆ. ಭಯಪಡಬೇಡ. ಆದರೆ ಆಕೆ ತನ್ನ ತಂದೆಯನ್ನು ಕೇಳಿದಾಗೆ ನೀನು ಕೂಡ ಪರಮ ತಂದೆಯಾದ ದೇವರನ್ನು ಕೇಳು, ಸರ್ವಶಕ್ತನನ್ನು ಕೇಳು. ಆತ ನಿನ್ನನ್ನು ಅದ್ಭುತವಾಗಿ ಆಶೀರ್ವದಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.